ಹರೀಶ್ ಪೂಜ ಪ್ರಕರಣ ಅವರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಡ ಏರ್ತಾ ಇದೆ, ಆ ಕಾರಣದಿಂದ ಪೊಲೀಸರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ ಏನಪ್ಪ ಅಂದ್ರೆ ಬಂಧಿಸಲೇಬೇಕು ಅನ್ನೋ ಬಂಧಿಸಲಿಕ್ಕೆ ಕಾನೂನು ಪ್ರಕಾರ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? FIR is entered under section 353. Whether it is available offense or non-available offense. ಹೇಳಿ ನೀವೇ ಹೇಳ್ರಿ. ಅವೈಲಬಲ್ ಅಫೆನ್ಸು ಅಲ್ಲ, ನಾನ್ ಅವೈಲಬಲ್ ಅಫೆನ್ಸ್ 7 ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ. ಏನು ಮಾಡ್ಬೇಕು ಹೇಳಿ? ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಬಿಟ್ಬಿಡೋದೇಷನ್ ಬೇಲು. ಎರಡು FIR ಇದಾವೆ, ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರು. ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋರು ನೋಡಿ ಹೇಳಿಯಪ್ಪ.